ನಮಸ್ಕಾರ. ದಿನದಲ್ಲಿ ನಡೆದಂತಹ ಪ್ರಮುಖ 30 ಜಿಲ್ಲೆಗಳ 30 ಸುದ್ದಿಗಳನ್ನು ನೀಡುವಂತಹ 30 ಜಿಲ್ಲೆ 30 ಸುದ್ದಿಗೆ ಸ್ವಾಗತ. ನಾನು ನವಿತಾ ಜೈನ್, ನನ್ನ ಜೊತೆ ಇದ್ದಾರೆ ನಾನು ಶರ್ಮಿತ. ಹಾಗಾದ್ರೆ ಯಾವ್ಯಾವ ಪ್ರಮುಖ 30 ಸುದ್ದಿಗಳಿದೆ ಅನ್ನೋದನ್ನ ಒಂದೊಂದಾಗಿ ನೋಡೋಣ. ಸಂಪುಟ ವಿಸ್ತರಣೆ ಆದರೂ ಸಿಎಂ ಯಡಿಯೂರಪ್ಪಗೆ ಟೆನ್ಷನ್ ತಪ್ಪಿಲ್ಲ. ಹೀಗಾಗಿ ಮಗ ವಿಜಯೇಂದ್ರ ಅವರನ್ನ ದಿಲ್ಲಿಗೆ ಕಳುಹಿಸಿ ಹೈಕಮಾಂಡ್ ನಾಯಕರ ಜೊತೆ ಒಂದಿಷ್ಟು ಚರ್ಚೆ ಮಾಡುವಂತೆ ಸೂಚಿಸಿದ್ದಾರೆ. ಅಪ್ಪನ ಮಾತಿನಂತೆ ಮಗ ಹೈಕಮಾಂಡ್ ನಾಯಕರ ಭೇಟಿಯಾಗಿದ್ದಾರೆ. ಈಗ ಸಂಪುಟದಲ್ಲಿ ಬಾಕಿ ಇರೋದು 6 ಸಚಿವ ಸ್ಥಾನಗಳು ಮಾತ್ರ. ಆರ್ಶಂಕರ್, ಮುನಿರತ್ನ ಹಾಗೂ ಪ್ರತಾಪ್ ಗೌಡ ಪಾಟೀಲ್ಗೆ 3 ಸ್ಥಾನ ಖಾಲಿ ಇಡಬೇಕಿದೆ. ಉಳಿದ 3ರಲ್ಲಿ ಎಲ್ಲಾ ಆಕಾಂಕ್ಷಿಗಳ ಸಮಾಧಾನ ಮಾಡುವುದು ಅಸಾಧ್ಯ. ಅದರಿಂದ ಸಂಪುಟ ಪುನಾರಚನೆ ಒಂದೇ ಇರುವಂತಹ ಮಾರ್ಗ. ಕೂಡಲೇ ಸಂಪುಟ ಪುನಾರಚನೆಗೆ ಅವಕಾಶ ಕೊಡಿ, ಕೆಲ ಹಿರಿಯರನ್ನ ಕೈ ಬಿಡಲು ಗ್ರೀನ್ ಸಿಗ್ನಲ್ ಕೊಡಿ ಅಂತ ವಿಜಯೇಂದ್ರ ಬಿಎಲ್ ಸಂತೋಷ್ ಹಾಗೂ ಪಕ್ಷದ ಅಧ್ಯಕ್ಷ ಜೆಪಿ ನಡ್ಡಾ ಅವರ ಜೊತೆ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಮುಂದಿನ ಬಾರಿ ಯಾರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು, ಈಗ ಯಾರಿಗೆ ಯಾವ ಖಾತೆ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಶಾಸಕರ ಅಸಮಾಧಾನದ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ವಾಪಸ್ ಬಂದಿದ್ದಾರೆ ವಿಜಯೇಂದ್ರ. ಇನ್ನು ಬಿಎಸ್ವೈ ಆಪ್ತರು ಹಾಗೂ ಶಿಷ್ಯರ ಬಳಗ ವಿಜಯೇಂದ್ರ ಪರ ಬ್ಯಾಟಿಂಗ್ ಶುರು ಮಾಡಿದೆ. ವಿಜಯೇಂದ್ರ ನಮ್ಮ ಮುಂದಿನ ಬಾಸ್ ಅಂತ ಪರೋಕ್ಷವಾಗಿ ಸಂದೇಶವನ್ನ ರವಾನೆ ಮಾಡಿದಂತಿದೆ. ರಾಜ್ಯದ ಜನತೆ ಯುವ ನಾಯಕ ಬೇಕು ಅಂತ ಬಯಸ್ತಾ ಇದೆ ಅಂತ ವಿಜಯೇಂದ್ರ ಪರವಾಗಿ ಶಾಸಕ ರೇಣುಕಾಚಾರ್ಯ ಬ್ಯಾಟಿಂಗ್ ಮಾಡಿದ್ದಾರೆ. ಆಡಳಿತದಲ್ಲಿ ಸಿಎಂ ಪುತ್ರ ವಿಜಯೇಂದ್ರ ಯಾವುದೇ ಹಸ್ತಕ್ಷೇಪ ಮಾಡ್ತಾ ಇಲ್ಲ, ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ರೇಣುಕಾಚಾರ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಬೆಳೆಯುತ್ತಿರುವ ಯುವ ಪ್ರತಿಭೆ ಸಾಮರ್ಥ್ಯ ಇದೆ, ಪಕ್ಷವನ್ನು ಸಂಘಟನೆ ಮಾಡ್ತಾರೆ, ಹೋದ್ರೆ ತಪ್ಪೇನಿದೆ? ಯಾರು ಸಾಮರ್ಥ್ಯ ಇರ್ತಾರೆ ಅವ್ರನ್ನ ಬೆಳೆಸ್ಬೇಕು ರಾಜಕೀಯದಲ್ಲಿ, ತಪ್ಪೇನಿದೆ? ಪಕ್ಷದ ಇನ್ನು ಸಚಿವ ಸ್ಥಾನದ ಆಕಾಂಕ್ಷಿ ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಮಾತಾಡಿದ್ದಾರೆ. ಬಿಜೆಪಿಯಲ್ಲಿ ಮೂಲ ಹಾಗೂ ವಲಸಿಗ ಅನ್ನುವಂತಹ ಗುಂಪುಗಳು ಇಲ್ಲ. ಉಮೇಶ್ ಕತ್ತಿಗೆ ಕೊಂಚ ಬೇಸರ ಆಗಿರಬಹುದು, ಆದರೆ ಮುಂದೆ ಅವರು ಸಚಿವರಾಗುವುದು ಖಚಿತ. ಬಿಜೆಪಿಯ ಸಿದ್ಧಾಂತವನ್ನ ಒಪ್ಪಿ ಬಂದವರು ನಮ್ಮವರೇ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ಕೆಲವರು ಪ್ರತಿಭಟನೆ ನಡೆಸಿ ಸಚಿವ ಸ್ಥಾನಕ್ಕೆ ಒತ್ತಡ ಹೇರುವುದು ಸರಿಯಲ್ಲ. ಉಳಿದ 6 ಸಚಿವ ಸ್ಥಾನಗಳ ಹಂಚಿಕೆ ವಿಚಾರ ಮತ್ತಷ್ಟು ಗೊಂದಲ ಮೂಡಿಸುತ್ತೆ ಅನ್ನೋ ವಿಚಾರವೂ ಸರಿಯಲ್ಲ. ಈ ಪರಿಸ್ಥಿತಿಯನ್ನ ಮುಖ್ಯಮಂತ್ರಿಗಳು ಸರಿಯಾಗಿ ನಿಭಾಯಿಸುತ್ತಾರೆ ಅಂತ ಹೇಳಿದ್ದಾರೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ, ಹಾಗಂತ ಹಾದಿ ಬೀದಿಯಲ್ಲಿ ಈ ಬಗ್ಗೆ ಮಾತನಾಡೋದ್ರಿಂದ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದು ಮೂರ್ಖತನ ಅಂತ ಹೇಳಿದ್ದಾರೆ ರೇಣುಕಾಚಾರ್ಯ. ನಮ್ಮಲ್ಲಿ ಯಾವುದೇ ಅಸಮಾಧಾನ ಇಲ್ಲ, ಅವ್ರಿಗೆ 10 ಜನ ಕೊಟ್ಟಿದ್ದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷ ಆಗಿದೆ. ಉಮೇಶ್ ಕತ್ತಿಯವರು ಸಹಜವಾಗಿ 8 ಬಾರಿ ಶಾಸಕರು ಆಯ್ಕೆ ಆಗಿದ್ದಾರೆ, ಅವ್ರಿಗೆ ಆಗ್ಬೇಕಾಗಿತ್ತು ಅಂತ ನೋವಾಗಿದೆ. ಅವರು ಬಿಜೆಪಿ ಸೇರ್ಪಡೆ, ಅದ್ರ ಪಕ್ಷದ ತತ್ವ ಸಿದ್ಧಾಂತ ಒಪ್ಪಿ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿದ್ದಾರೆ. ಅವ್ರು ಬಂದಂಥವ್ರು ಯಾರು ಗೆದ್ದಿದ್ದಾರೆ ಅವ್ರಿಗೆಲ್ಲರೂ ಸಚಿವ ಸ್ಥಾನ ನೀಡಲಾಗಿದೆ ಈಗಾಗಲೇ, ಯಾವುದೇ ಅಸಮಾಧಾನ. ಇನ್ನು ಸಂಪುಟ ಪುನಾರಚನೆಗೆ ಸಿಎಂ ಇಬ್ರಾಹಿಂ ವ್ಯಂಗ್ಯ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಇಬ್ರಾಹಿಂ, ಒರಿಜಿನಲ್ ಪ್ರತಿವ್ರತಿಯರು ಹಲವರಿದ್ದಾರೆ, ಆದರೆ ಕೂಡಿಕೆ ಮಾಡಿಕೊಂಡವರಿಗೆ ಸ್ಥಾನ ಕೊಟ್ಟರೆ ಹೆಂಗೆ ಅಂತ ಪ್ರಶ್ನಿಸೋದ್ರ ಜೊತೆಗೆ ವ್ಯಂಗ್ಯ ಮಾಡಿದ್ದಾರೆ. ಅಲ್ಲದೆ ಈ ಸರ್ಕಾರ ಇರುತ್ತೋ, ಯಾವಾಗ ಬೀಳುತ್ತೋ, ಯಾವಾಗ ಎಲೆಕ್ಷನ್ ಬರುತ್ತೋ ಹೇಳೋಕ್ಕಾಗಲ್ಲ. ಸಿಎಂ ಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ನಿಸ್ತಾ ಇದೆ ಅಂತ ಸಿಎಂ ಇಬ್ರಾಹಿಂ ಲೇವಡಿಯನ್ನು ಮಾಡಿದ್ದಾರೆ. ಅಲ್ಲಿ ಒರಿಜಿನಲ್ ಪ್ರತಿವರ್ತಿಯರು ಇವರು ಸೀರೆ ಹುಡುಕಿ ಮಾಡಿಕೊಂಡವ್ರಿಗೆ ನೀವು ಕೊಟ್ರೆ ಒರಿಜಿನಲ್ ಪಟ್ಟದ ಮಹಿಷಿಯಲ್ಲಿ ಅವರೆಲ್ಲ ಹೋಗ್ಬೇಕು. ಸೊ ಇದು ಇರತ್ತೆ, ಇದು ಯಾವಾಗ ಬೀಳತ್ತೆ, ಯಾವಾಗ ಎಲೆಕ್ಷನ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ ನನಗೆ. ಬಟ್ ಯಡಿಯೂರಪ್ಪನವ್ರ ಪರಿಸ್ಥಿತಿ ನೋಡಿದ್ರೆ ನನಗೆ ಅಯ್ಯೋ ಅನ್ಸತ್. ನೂತನ ಶಾಸಕರು ಜಂಗೆ ಕುಸ್ತಿ ಮಾಡಿ ಮಂತ್ರಿ ಸ್ಥಾನವನ್ನ ಪಡೆದಿದ್ದಾಯಿತು. ಈಗ ಮತ್ತೊಂದು ದಂಗಲ್ಗೆ ರೆಡಿ ಆಗಿದ್ದಾರೆ. ಅದೇನಂದ್ರೆ ಸರ್ಕಾರಿ ಬಂಗಲೆಗಾಗಿ ಕಿತ್ತಾಟ. ಇಂತಹದ್ದೇ ನಿವಾಸ ಕೊಡಿ ಅಂತ ದುಂಬಾಲು ಬಿದ್ದಿದ್ದಾರೆ ಹೊಸ ಸಚಿವರು. ಸಚಿವರಿಗೆ 23 ಬಂಗಲೆ ಇದೆ, ಇದರಲ್ಲಿ ಸಿಎಂ ಸೇರಿ 13 ಸಚಿವರಿಗೆ ಬಂಗಲೆ ಕೊಡಲಾಗಿದೆ. ಇನ್ನು ಲೋಕಾಯುಕ್ತರಿಗೆ, ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು, ವಿಧಾನಸಭೆ, ವಿಧಾನ ಪರಿಷತ್, ವಿರೋಧ ಪಕ್ಷದ ನಾಯಕರಿಗೆ ಹಾಗೂ ಸಭಾಪತಿ ಮತ್ತು ಸಭಾಧ್ಯಕ್ಷರಿಗೆ ಬಂಗಲೆ ಕೊಡಲಾಗಿದೆ. ಖಾಲಿ ಇರೋ ಸಚಿವರ ನಿವಾಸಗಳ ಸಂಖ್ಯೆ 3. ನೂತನವಾಗಿ ಪ್ರಮಾಣ ವಚನ ಸ್ವೀಕರಿಸಿರೋ ಸಚಿವರು 10 ಮಂದಿ. 3 ಬಂಗಲೆಗಾಗಿ 10 ಸಚಿವರೊಳಗೆ ಕಿತ್ತಾಟ ಶುರುವಾಗಿದೆ. ಸಿಎಂ ಇದನ್ನೆಲ್ಲ ಹೇಗೆ ನಿಭಾಯಿಸುತ್ತಾರೆ ಅನ್ನೋದು ಪ್ರಶ್ನೆಯಾಗಿದೆ. ರಮೇಶ್ ಜಾರಕಿಹೊಳಿ ಕೂಡ ಕೊಠಡಿ ಪಡೆಯೋಕೆ ರೇಸಲ್ಲಿದ್ದಾರೆ. ವಿಶೇಷ ಅಂದ್ರೆ ಈ ಹಿಂದೆ ಡಿಕೆ ಶಿವಕುಮಾರ್ ಇದ್ದ ಬಂಗಲೆಯನ್ನೇ ಕೇಳ್ತಿದ್ದಾರಂತೆ ರಮೇಶ್ ಜಾರಕಿಹೊಳಿ. ಸಚಿವ ಸ್ಥಾನ ಉಳಿಸಿಕೊಳ್ಳೋಕೆ ಲಕ್ಷ್ಮಣ ಸವದಿ ಸರ್ಕಸ್ ಮಾಡ್ತಾ ಇದ್ದಾರೆ. ವಿಧಾನ ಪರಿಷತ್ ಒಂದು ಸ್ಥಾನಕ್ಕೆ ಚುನಾವಣೆ ನಡೀತಾ ಇದ್ದು ಸವದಿ ವಿರುದ್ಧ ಮೈತ್ರಿ ಅಭ್ಯರ್ಥಿಯಾಗಿ ಅನಿಲ್ ಕುಮಾರ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸವದಿ ಗೆದ್ದೇ ಗೆಲ್ತಾರೆ ಅಂತ ಗೊತ್ತಿದ್ರು, ಟೆನ್ಷನ್ ಕೊಡೋದಕ್ಕೆ ಡಿಕೆಶಿ ಹಾಗೂ HDK ಈ ಪ್ಲಾನ್ ಅನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಕೂಡ ಸವದಿಯನ್ನ ಸೋಲ್ಸೋಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಕ್ರಾಸ್ ವೋಟಿಂಗ್ ತಡೆಯೋದೇ ಸಿಎಂಗೆ ತಲೆನೋವಾಗಿದೆ. ಇದೇ ಟೆನ್ಷನ್ ನಲ್ಲಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಬೆಳ್ಳಂಬೆಳಗ್ಗೆ ಸಿಎಂ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ. ಪರಿಷತ್ ಚುನಾವಣೆಗೆ JDS ಕಾಂಗ್ರೆಸ್ ಅಭ್ಯರ್ಥಿ ಹಾಕುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋಲಾರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಮಾತಾಡಿದ್ದಾರೆ.
ನಾಮಪತ್ರ ಸಲ್ಲಿಸಿರೋ ಅನಿಲ್ ಕುಮಾರ್ ಜೆಡಿಎಸ್ ಅಭ್ಯರ್ಥಿಯಲ್ಲ, ಎಚ್ ಡಿ ರೇವಣ್ಣ ಶಾಸಕರಾಗಿ ನಾಮಪತ್ರ ಸಲ್ಲಿಕೆಗೆ ಹೋಗಿದ್ದಾರಷ್ಟೇ. ಜೆಡಿಎಸ್ ಪಕ್ಷದಿಂದ ಇನ್ನೂ ಬೆಂಬಲ ಕೊಟ್ಟಿಲ್ಲ, ಮುಂದಿನ ಬೆಳವಣಿಗೆಯನ್ನ ಕಾದು ನೋಡಿ ಆಮೇಲೆ ತೀರ್ಮಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಜನ ಸೂಚಕರು ಆಗಬೇಕಾಗಿದೆ, ಹಾಕಿದ್ದಾರೆ. ಎಲ್ಲ ಸಮಾನ ಮನಸ್ಕರ ಮತ ಪಡೀತಕ್ಕಂತ ಒಂದು ಮನವಿ ಮಾಡಿಕೊಂಡು ಚುನಾವಣೆ ಫೇಸ್ ಮಾಡ್ತೀನಿ ಅಂತ ಹೇಳಿ ರೇವಣ್ಣ ಅವರ ಜೊತೆ ಹಾಕಿದ್ದಾರೆ, ಜೆ ಡಿ ಎಸ್ ಇಂದ ಹಾಕಿದ್ದಾರೆ. ಅವರು ಪಕ್ಷೇತರ ಅಭ್ಯರ್ಥಿ ಅಂತ ಚುನಾವಣೆ ನಿಂತಿರ್ತಕ್ಕಂಥದ್ದು. ಬಿಜೆಪಿ ಎಂಎಲ್ಸಿ ತೇಜಸ್ವಿನಿ ಗೌಡ ಗ್ರಾಮಸ್ಥರ ಮೇಲೆ ದಬ್ಬಾಳಿಕೆ ದೌರ್ಜನ್ಯವನ್ನು ನಡೆಸಿದ್ದಾರೆ. ಕೆಲವರ ಮೇಲೆ ಹಲ್ಲೆ ಮಾಡಿ ನೂಕಾಟ ತಳ್ಳಾಟ ಮಾಡಿದ್ದಾರೆ, ಬಾಯಿಗೆ ಬಂದಂತೆ ಬೈದಿದ್ದಾರೆ. ದೊಡ್ಡಬಳ್ಳಾಪುರದ ದೊಡ್ಡರಾಯಪ್ಪನಹಳ್ಳಿಯಲ್ಲಿ ಈ ಘಟನೆ ನಡೆದಿರುವುದು. ಗ್ರಾಮದ ಜಾಗದಲ್ಲಿ ಶಾಲಾ ಕಟ್ಟಡ ಕಟ್ಟಿಸುವ ವಿಚಾರದಲ್ಲಿ ವಾಗ್ವಾದ ನಡೆದಿದೆ. ವರ್ಚಸ್ಸಿಗೋಸ್ಕರ ಹಣ ಸಂಗ್ರಹಿಸಿ ಎರಡು ಶಾಲಾ ಕೊಠಡಿ ಕಟ್ಟಿಸೋದಕ್ಕೆ ಮುಂದಾಗಿದ್ರು ತೇಜಸ್ವಿನಿ. ಆದರೆ ಗ್ರಾಮದ ಜಾಗದಲ್ಲಿ ಶಾಲಾ ಕಟ್ಟಡ ಬೇಡ, ಈಗಾಗಲೇ ಶಾಲೆ ಇದೆ ಎಂದಿದ್ದಕ್ಕೆ ಜನರ ಮೇಲೆ ಕೂಗಾಡಿ ರೇಗಾಡಿದ್ದಾರೆ ತೇಜಸ್ವಿನಿ. ಎಂಎಲ್ಸಿ ತೇಜಸ್ವಿನಿ ವಿರುದ್ಧ ಗ್ರಾಮಸ್ಥರಿಂದ ದೂರು ದಾಖಲಾಗಿದೆ. ನ್ಯಾಯ ಕೊಡಿಸುವಂತೆ ಒತ್ತಾಯ ಮಾಡಿದ್ದಾರೆ. ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಕೂತಿದ್ದಾರೆ. ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ ತೇಜಸ್ವಿನಿ ಹಲ್ಲೆ ಆರೋಪವನ್ನು ನಿರಾಕರಿಸಿದ್ದಾರೆ. ಕಂದಾಯ ಇಲಾಖೆಯಲ್ಲಿರುವ ಆದರ್ಶ ವಿವಾಹ ಯೋಜನೆಯ ಹಣವನ್ನು ಸಪ್ತಪದಿ ಕಾರ್ಯಕ್ರಮಕ್ಕೆ ಬಳಕೆ ಮಾಡಿಕೊಳ್ಳುವುದಾಗಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕೋಟಾ ಶ್ರೀನಿವಾಸ ಪೂಜಾರಿ, ಆದರ್ಶ ವಿವಾಹ ಯೋಜನೆಯ 2 ಕೋಟಿ ಹಣ ಹಾಗೇ ಇದೆ. ಹೀಗಾಗಿ ಆ ಹಣವನ್ನು ಸಪ್ತಪದಿ ಕಾರ್ಯಕ್ರಮಕ್ಕೆ ಬಳಸಿಕೊಂಡು 2,000 ವಧುಗಳಿಗೆ 10,000 ಬಾಂಡ್ ಕೊಡುವುದಾಗಿ ಹೇಳಿದರು. ಹಾಗೆ ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಳ್ಳುವ ಎಸ್ಸಿ ಎಸ್ಟಿ ದಂಪತಿಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ 50,000 ರೂಪಾಯಿ ಪ್ರೋತ್ಸಾಹಧನ ನಗದು ಹಂಚಿಕೆ ಮಾಡಲಾಗುವುದು ಅಂತ ಹೇಳಿದರು. ಇದೇ ವೇಳೆ ಮಾತನಾಡಿದ ಸಚಿವರು, ಮುಜರಾಯಿ ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆ ಜಾರಿಗೊಳಿಸುವಂತೆ ಕೆಲವು ಸಂಘ ಸಂಸ್ಥೆಗಳು ಮನವಿ ಮಾಡಿವೆ. ಇದರ ಬಗ್ಗೆ ಧಾರ್ಮಿಕ ಪರಿಷತ್ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ಹೇಳಿದರು. ಚಾಮರಾಜನಗರ ಜಿಲ್ಲೆಯಲ್ಲಿ ಕೇರಳದ ಕಸಾಯಿಖಾನೆಗಳಿಗೆ ಅಕ್ರಮವಾಗಿ ಗೋಸಾಗಣಿಕೆ ದಂಧೆ ಇನ್ನೂ ಕೂಡ ನಿಂತಿಲ್ಲ. ಗುಂಡುಪೇಟೆಯಿಂದ ರಾಷ್ಟೀಯ ಹೆದ್ದಾರಿ 766 ಮೂಲಕ ಎಗ್ಗಿಲ್ಲದೆ ದನಗಳನ್ನು ಸಾಗಾಣಿಕೆ ಮಾಡಲಾಗ್ತಾ ಇದೆ. ಕ್ಯಾಂಟರ್ಗಳಲ್ಲಿ ಅಮಾನವೀಯವಾಗಿ ದನಗಳನ್ನು ಕಳ್ಳ ಸಾಗಾಣಿಕೆ ಮಾಡಲಾಗ್ತಾ ಇದ್ರೂ ಜಿಲ್ಲಾಡಳಿತ ಕಣ್ಮುಚ್ಚಿ ಕೂತಿದೆ. ಪೊಲೀಸರು ಜಾಣ ಕುರುಡರಾಗಿದ್ದಾರೆ. ಇಷ್ಟೆಲ್ಲ ನಡೀತಾ ಇದ್ರೂ ಗುಂಡುಪೇಟೆಯ ಬಿಜೆಪಿ ಶಾಸಕ ನಿರಂಜನ್ ಕುಮಾರ್ ಮೌನ ವಹಿಸಿರೋದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಚೆಕ್ಪೋಸ್ಟ್ಗಳಲ್ಲಿ ಹೆಚ್ಚಿನ ತಪಾಸಣೆ ನಡೆಸಿ ಅಕ್ರಮ ಗೋಸಾಗಾಣಿಕೆ ತಡೆಗಟ್ಟುವುದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆನಂದ್ ಕುಮಾರ್ ನೀಡಿದ್ದ ಭರವಸೆಯೂ ಹುಸಿಯಾಗಿದೆ. ನ್ಯೂಸ್ 18 ಕನ್ನಡ ಗೋ ಮಾಫಿಯಾ ತಡೆಯುವಂತೆ ವರದಿ ಮಾಡ್ತಾ ಇದ್ರೂ ಜಿಲ್ಲಾಡಳಿತ ಮಾತ್ರ ಮೌನಕ್ಕೆ ಶರಣಾಗಿದೆ. ಫಾಸ್ಟ್ಯಾಗ್ ವಿಚಾರಕ್ಕೆ ಟೋಲ್ ಸಿಬ್ಬಂದಿಯಿಂದ ಚಾಲಕನ ಮೇಲೆ ಹಲ್ಲೆಯಾಗಿದೆ. ಮಂಡ್ಯ ಜಿಲ್ಲೆ ನಾಗಮಂಗಲದ ಬೆಳ್ಳೂರು ಕ್ರಾಸ್ ನೆಲ್ಲಿಗೆರೆ ಟೋಲ್ನಲ್ಲಿ ಈ ಘಟನೆ ನಡೆದಿದೆ. ಫಾಸ್ಟ್ಯಾಗ್ ಇದ್ರೂ ಹಣ ಕಟ್ಟಬೇಕು ಅಂತ ಹೇಳಿ ಟೋಲ್ ಸಿಬ್ಬಂದಿ ಕೇಳಿದ್ರೆ ಆಗ ಯಾಕೆ ಕಟ್ಟಬೇಕು ಅಂತ ಚಾಲಕ ಪ್ರಶ್ನೆ ಮಾಡಿದ್ದಾನೆ. ಇದೇ ವಿಚಾರಕ್ಕೆ ಜಗಳ ಜೋರಾಗಿದ್ದು ಚಾಲಕನಿಗೆ ಮನಸ್ಸೋ ಹೆಚ್ಚಂತೆ ಟೋಲ್ ಸಿಬ್ಬಂದಿ ತಿಳಿಸಿದ್ದಾರೆ. ಹಲ್ಲೆಯಾದರೂ ಕೂಡ ಈ ಕುರಿತು ಬೆಳ್ಳೂರು ಪೊಲೀಸರು ಕೇಸನ್ನ ದಾಖಲಿಸಿಕೊಂಡಿಲ್ಲ. ನ್ಯಾಯ ಕೊಡಿಸಿ ಇಲ್ಲ ಸಾಯಿಸಿ, ಹೀಗಂತ ಅಧಿಕಾರಿಗಳ ಕಾರಿಗೆ ಅಡ್ಡವಾಗಿ ಮಲಗಿ ಮಹಿಳೆ ಪ್ರತಿಭಟಿಸಿದಂತ ಘಟನೆ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ತುಂಬಲಗಡ್ಡಿ ಗ್ರಾಮದಲ್ಲಿ ನಡೆದಿದೆ. ತಮಗೆ ಮಂಜೂರಾದ ನಿವೇಶನ ಹುಡುಕೊಡಿ ಅಂತ ಕೆಬಿಜೆಎನ್ಎಲ್ ಅಧಿಕಾರಿ ಜೀಪ್ಗೆ ಅಡ್ಡ ಮಲಗಿ ಬಸಮ್ಮ ಅನ್ನೋರು ಪ್ರತಿಭಟನೆಯನ್ನ ಮಾಡಿದ್ದಾರೆ. 1984 ಸಂಗಪ್ಪ ತಮ್ ಬಸಲಿಂಗಪ್ಪ ಅನ್ನೋರ ಹೆಸರಿಗೆ ಹಂಚಿಕೆಯಾಗಿದ್ದ ನಿವೇಶನ 26 ವರ್ಷಗಳಾದರೂ ಸಿಕ್ಕಿಲ್ಲ. ಇದರಿಂದ ಕಂಗಾಲಾದ ಕುಟುಂಬ ನಿವೇಶನಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದೆ. ಕಳೆದ 8 ವರ್ಷಗಳಿಂದ ಬಸಲಿಂಗಪ್ಪ ಪತ್ನಿ ಬಸಮ್ಮ ಹೋರಾಟ ಮಾಡಿ ಸುಸ್ತಾಗಿ ಈಗ ಅಧಿಕಾರಿಯ ಕಾರ್ಗೆ ಅಡ್ಡಮಲಗಿ ಸಾಯುವಂತ ಬೆದರಿಕೆಯನ್ನು ಹಾಕಿದ್ದಾರೆ. ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕನ್ನಡದ ಹಿರಿಯ ಹಾಸ್ಯ ಕಲಾವಿದ ಟೆನ್ನಿಸ್ ಕೃಷ್ಣ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಚಿತ್ರರಂಗದಲ್ಲಿರುವಂತಹ 2 ಬಣಗಳ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಮೈಸೂರಿನ ರಾಮಕೃಷ್ಣ ನಗರದಲ್ಲಿರುವ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ ಟೆನ್ನಿಸ್ ಕೃಷ್ಣ ಚಿತ್ರರಂಗದ ಸದ್ಯದ ಪರಿಸ್ಥಿತಿಯನ್ನು ವಿವರಿಸಿದರು. ಸಿದ್ದು ಭೇಟಿ ಬಳಿಕ ಮಾತನಾಡಿದ ಟೆನ್ನಿಸ್ ಕೃಷ್ಣ, ಇತ್ತೀಚಿನ ದಿನಗಳಲ್ಲಿ ಹಿರಿಯ ಕಲಾವಿದರಿಗೆ ಸಿನಿಮಾದ ಅವಕಾಶಗಳು ಕಡಿಮೆಯಾಗ್ತಾ ಇವೆ.
ಸ್ಯಾಂಡಲ್ವುಡ್ ಅಲ್ಲಿ ಪ್ರತ್ಯೇಕ ಗುಂಪೊಂದು ಇದನ್ನ ನಿಯಂತ್ರಿಸ್ತಾ ಇತ್ತು. ನಾನು ಧೈರ್ಯವಾಗಿ ಮಾಧ್ಯಮದ ಮುಂದೆ ಇದನ್ನೆಲ್ಲ ಹೇಳಿದ್ದೀನಿ. ಈಗ ಆ ಗುಂಪು ಓಡದಿದೆ, ನಮಗೆ ಅವಕಾಶಗಳು ಸಿಗ್ತಾ ಇದೆ, ಅಭಿಮಾನಿಗಳು ನಮ್ಮ ನಟನೆಗಾಗಿ ಕಾಯ್ತಿದ್ದಾರೆ, ಆದ್ರೆ ಇಂಥವರು ನಮಗೆ ಅವಕಾಶ ಮಾಡಿಕೊಡ್ತಿಲ್ಲ ಅಂತ ಅಸಮಾಧಾನವನ್ನ ಹೊರಹಾಕಿದ್ರು. ಅಲ್ಲಿ ಒಂದು ಯಾವುದೋ ಒಂದು ಗುಂಪು ಅವರೇ ಕೋಟೆ ಕಟ್ಕೊಂಡ್ಬಿಟ್ಟಿದ್ದಾರೆ, ನಮ್ಮನ್ನು ಒಳಗೆ ಹೋಗೋಕೆ ಬಿಡಲ್ಲ ಹಿರಿಯ ನಟರಿಗೆ. ಅದು ಇವತ್ತು ಅದು ಒಡೆದಿದೆ ಕೋಟೆ, ನಮ್ಗೆ ಅವಕಾಶ ಮತ್ತೆ ಸಿಗ್ತಾ ಇದೆ. ನಾನು ಮಾತಾಡಿದೆ ಚಾನಲಲ್ಲಿ, ಮಾತಾಡಿದ್ದಕ್ಕೆ ಈಗ ಸೀನಿಯರ್ ಆರ್ಟಿಸ್ಟ್ ಹಿರಿಯ ನಟರಿಗೆಲ್ಲ ಅವಕಾಶಗಳು ಸಿಗ್ತವೆ. ಬೀದರ್ ವಿಮಾನ ನಿಲ್ದಾಣ ಉದ್ಘಾಟನೆಯಾಗಿದೆ. ಸಿಎಂ ಬಿಎಸ್ ಯಡಿಯೂರಪ್ಪ ಟ್ರೂ ಜೆಟ್ ಫ್ಲೈಟ್ ಮೂಲಕ ಬೀದರ್ಗೆ ಬಂದಿಳಿಯುವ ಮೂಲಕ ನಗರದ ಚಿದ್ರಿ ರಸ್ತೆಯಲ್ಲಿ ನಿರ್ಮಿಸಲಾಗಿರುವಂತಹ ಹೊಸ ಏರ್ಪೋರ್ಟ್ ಉದ್ಘಾಟನೆ ಮಾಡಿದರು. ಉಡಾನ್ ಯೋಜನೆಯಡಿಯಲ್ಲಿ ನಿರ್ಮಾಣವಾಗಿರುವಂತಹ ಬೀದರ್ ವಿಮಾನ ನಿಲ್ದಾಣ ಉದ್ಘಾಟನೆ ವೇಳೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚೌಹಾಣ್, ಸಂಸದ ಭಗವಂತ ಖೂಬ ಹಾಗೂ ಕಾಂಗ್ರೆಸ್ ನಾಯಕರು ಸಾಥ್ ಕೊಟ್ಟರು. ಟಿಕ್ಟಾಕ್ ಅಲ್ಲಿ ವಿಡಿಯೋ ಮಾಡಿ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ದಾವಣಗೆರೆ ತಾಲೂಕಿನ ಮಾಗನಹಳ್ಳಿಯಲ್ಲಿ ನಡೆದಿದೆ. 34 ವರ್ಷದ ನಾಗರಾಜ್ ಟಿಕ್ಟಾಕ್ ಮಾಡ್ತಾನೆ, ನೇಣಿಗೆ ಶರಣಾಗಿದ್ದಾರೆ, ಕೌಟುಂಬಿಕ ಕಲಹದಿಂದ ಬೇಸತ್ತು ನೇಣಿಗೆ ಶರಣಾಗಿದ್ದಾರೆ ಎನ್ನಲಾಗಿದೆ. ಕುಡಿತದ ದಾಸನಾಗಿದ್ದ ನಾಗರಾಜು ಹಣಕ್ಕಾಗಿ ಪತ್ನಿಗೆ ಪೀಡಿಸ್ತಾ ಇದ್ದ, ಇದೇ ಹುಚ್ಚಾಟದಲ್ಲಿ ನೇಣಿಗೆ ಶರಣಾಗಿದ್ದಾನೆ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಜಯಪುರದ ಜಿಲ್ಲಾಸ್ಪತ್ರೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಬಡವರು ಇಲ್ಲಿಗೆ ರೋಗಿಯನ್ನ ಕರೆತಂದ್ರಷ್ಟೇ ಸಾಲದು, ಆ ರೋಗಿಯನ್ನ ಸ್ಟ್ರೆಚರ್ನಲ್ಲಿ ಸಂಬಂಧಿಗಳೇ ಕರ್ಕೊಂಡು ಹೋಗಬೇಕು. ಬಸವನ ಬಾಗೇವಾಡಿ ತಾಲೂಕಿನ ನಂದಿಹಾಳ ಪಿಯು ಗ್ರಾಮದ 26 ವರ್ಷದ ರವಿ 15 ದಿನಗಳ ಹಿಂದೆ ಟ್ರ್ಯಾಕ್ಟರ್ ಹಾಯ್ದು ಪರಿಣಾಮ ಗಾಯಗೊಂಡಿದ್ದರು. ಈತನಿಗೆ ಕಾಲು ಮತ್ತು ಕಿಡ್ನಿಗೂ ಪೆಟ್ಟಾಗಿತ್ತು. ಹೀಗಾಗಿ ಈತನ ಅಣ್ಣ ಪರಸು ಅರೆಶಂಕರ ಮತ್ತು ಸಂಬಂಧಿಕರು ಮಹಾರಾಷ್ಟದ ಮೀರಜ್ನಲ್ಲಿ ಚಿಕಿತ್ಸೆ ಕೊಡಿಸಿ ವಾಪಸ್ ತಮ್ಮೂರಿಗೆ ಕರ್ಕೊಂಡು ಬಂದಿದ್ರು. ಆದರೆ ನಂತರ ರವಿ ಅರೆಶಂಕರ್ಗೆ ಮತ್ತೆ ಅನಾರೋಗ್ಯ ಹೆಚ್ಚಾದ ಕಾರಣ ವಿಜಯಪುರ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದ್ರು. ಈ ಸಂದರ್ಭದಲ್ಲಿ ವೈದ್ಯರು ಎಕ್ಸ್ರೇ ಮತ್ತು ಇತರೆ ತಪಾಸಣೆಗೆ ಅಂತ ಹೇಳಿದ್ದಾರೆ. ಆಗ ರೋಗಿಯ ಸಂಬಂಧಿಕರು ವಾರ್ಡ್ನಲ್ಲಿನ ಸಿಬ್ಬಂದಿಯನ್ನ ಕೇಳಿದ್ರೂ ಸ್ಪಂದಿಸದೆ ನೀವೇ ಕರ್ಕೊಂಡು ಹೋಗಿ ಅಂತ ಹೇಳಿದಾರಂತೆ. ಈ ಹಿನ್ನೆಲೆಯಲ್ಲಿ ರೋಗಿಯ ಅಣ್ಣ ಮತ್ತು ಮಹಿಳೆ ಸ್ಟ್ರೆಚರ್ ಮೇಲೆ ರವಿ ಅರೆಶಂಕರ್ನನ್ನ ತಪಾಸಣೆಗೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿದೆ. ಆದರೆ ಆಸ್ಪತ್ರೆ ಸಿಬ್ಬಂದಿ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಕಂದಾಯ ವಸೂಲಿ ಮಾಡೋದಿಕ್ಕೆ ತೆರಳಿದ ವೇಳೆ ದುಷ್ಕರ್ಮಿಗಳು ಪಿಡಿಒ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬಂದಿದ್ದು ಮೈಸೂರಿನ ಟಿ ನರಸೀಪುರ ತಾಲೂಕಿನಲ್ಲಿ ಘಟನೆ ನಡೆದಿದೆ. ತುಂಬಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆರ್ಪಿ ಹುಂಡಿ ಗ್ರಾಮದಲ್ಲಿ ಪಿಡಿಒ ಧನಂಜಯ್ ಮತ್ತು ಕಾರ್ಯದರ್ಶಿ ನಿರ್ಮಲ ಮೇಲೆ ಕೆಲ ದುಷ್ಕರ್ಮಿಗಳು ಹಲ್ಲೆ ಮಾಡಿದ್ದಾರೆ. ಇನ್ನು ಅದೇ ಗ್ರಾಮದ ಮಹೇಶ್ ಮಹದೇವ್ ಅನ್ನುವರಿಂದ ಹಲ್ಲೆ ಆಗಿದೆ ಅಂತ ಪಿಡಿಒ ದೂರು ದಾಖಲಿಸಿದ್ದಾರೆ. ಹಲ್ಲೆಯಿಂದ ಆಘಾತಕ್ಕೊಳಗಾಗಿರುವಂತಹ ಪಿಡಿಒ ಧನಂಜಯ್ ಟಿ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ನನಗೆ ರಕ್ಷಣೆ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಸರ್ಕಾರಿ ಉದ್ಯೋಗ ಕೊಡಿಸೋದಾಗಿ ಲಕ್ಷ ಲಕ್ಷ ಹಣ ಪಡೆದು ಕಾಂಗ್ರೆಸ್ ಮುಖಂಡ ವಂಚನೆ ಮಾಡಿದಂತಹ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ರಾಮದುರ್ಗ ಮೂಲದ ಅರ್ಜುನ್ ಗಡ್ಡದ್ 10 ಜನರಿಂದ 43 ಲಕ್ಷ ಪಡೆದು ವಂಚನೆಯನ್ನು ಮಾಡಿದಾರಂತೆ. ಅರ್ಜುನ್ ಗಡ್ಡದ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಸಿದ್ದರಾಮಯ್ಯ ಜೊತೆಗಿರೋ ಫೋಟೋ ತೋರಿಸಿ ಎಲ್ಲರನ್ನು ನಂಬಿಸಿ ಹಣ ಪಡೆದು ವಂಚನೆಯನ್ನು ಮಾಡಿದ್ದಾನೆ. ಹಣ ಕಳ್ಕೊಂಡು ಉದ್ಯೋಗ ಸಿಗದೆ ಅತಂತ್ರರಾಗಿರುವಂತಹ ಯುವಕರು ಹುಬ್ಬಳ್ಳಿ ಧಾರವಾಡ ಆಯುಕ್ತರಿಗೆ ದೂರನ್ನು ಕೊಟ್ಟಿದ್ದಾರೆ. ಚೆಕ್ ಹಾಗೂ ಆರ್ಟಿಜಿಎಸ್ ಮೂಲಕ ಒಬ್ಬೊಬ್ಬರಿಂದ 1 ರಿಂದ 10 ಲಕ್ಷ ಹಣ ಪಡೆದು ವಂಚನೆಯನ್ನು ಮಾಡಿದ್ದಾನೆ. ಕೊಟ್ಟ ಹಣವನ್ನ ವಾಪಸ್ ಕೇಳಿದ್ರೆ ಬೆದರಿಕೆ ಹಾಕ್ತಾ ಇದ್ದಾನಂತೆ. ಅಲಯನ್ಸ್ ವಿವಿ ಮಾಜಿ ಕುಲಪತಿ ಅಯ್ಯಪ್ಪ ದೊರೆ ಕೊಲೆಗೆ ಮಧುಕರ್ ಅಂಗೂರ್ ಕಾರ್ ಡ್ರೈವರ್ ಮಹೇಂದ್ರ ಕೂಡ ಕಾರಣ ಅನ್ನೋದು ಬಯಲಾಗಿದೆ. ಮಧುಕರ್ ಅಂಗೂರ್ ಕಾರ್ ಡ್ರೈವರ್ ಮಹೇಂದ್ರ ಆರೋಪಿಗಳಿಗೆ ಅಯ್ಯಪ್ಪ ದೊರೆ ಬಗ್ಗೆ ಮಾಹಿತಿ ಕೊಡ್ತಿದ್ದಂತೆ. ಚಾರ್ಜ್ ಶೀಟ್ ಅಲ್ಲಿ ಡ್ರೈವರ್ ಮಹೇಂದ್ರ A14 ಆರೋಪಿ ಅಂತ ಉಲ್ಲೇಖಿಸಲಾಗಿದೆ. 5,100 ಪುಟಗಳ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಸಲಾಗಿದೆ. ಚಾರ್ಜ್ ಶೀಟ್ ಅಲ್ಲಿ 180 ಸಾಕ್ಷಿಗಳ ಉಲ್ಲೇಖ ಇದೆ. A1 ಸುಧೀರ್ ಅಂಗೂರ್, A2 ಸೂರಜ್ ಸಿಂಗ್, A3 ಗಣೇಶ್, A4 ಕಾಂತರಾಜ್ ಅಂತ ಉಲ್ಲೇಖ ಮಾಡಲಾಗಿದೆ. ಬೆಂಗಳೂರಲ್ಲಿ ಮಗಳಿಂದ ತಾಯಿ ಹತ್ಯೆಯಾದ ಕೇಸ್ನ ಸತ್ಯಗಳು ಒಂದೊಂದಾಗಿ ಬಯಲಿಗೆ ಬರ್ತಾ ಇದೆ. ಆರೋಪಿಗಳಾದ ಅಮೃತ ಹಾಗೂ ಶ್ರೀಧರ್ ಡಿಸಿಪಿ ಮುಂದೆ ಕ್ಷಣಕ್ಕೂ ಸ್ಫೋಟಕ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಬ್ಯಾಂಕ್ನಲ್ಲಿ 15 ಲಕ್ಷ ಹಣ ಸಾಲ ಮಾಡಿದ್ದೆ, ಆದರೆ ಸಾಲಗಾರರು ಮನೆಗೆ ಬಂದು ಗಲಾಟೆ ಮಾಡೋ ಭಯ ಇತ್ತು, ಇದೇ ಕಾರಣಕ್ಕೆ ಸಾಲಕ್ಕೆ ಹೆದರಿ ತಾಯಿಯನ್ನ ಹತ್ಯೆ ಮಾಡಿದೆ, ನಾನು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಅಂದುಕೊಂಡಿದ್ದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಮ್ಮನ ಕೊಲೆಗೆ 4 ತಿಂಗಳ ಹಿಂದೆನೆ ಪ್ಲಾನ್ ಮಾಡಿದೆ, 2 ಚಾಕು ಖರೀದಿಸಿ ಬ್ಯಾಗ್ನಲ್ಲಿ ಇಟ್ಕೊಂಡಿದ್ದೆ, ಫೆಬ್ರವರಿ 2ರಂದು ಮುಂಜಾನೆ ತಾಯಿಯನ್ನ ಉಸಿರುಗಟ್ಟಿಸಿ ಚಾಕುವಿನಿಂದ ಇರಿದು ಕೊಲೆ ಮಾಡಿ ಆಮೇಲೆ ಪ್ರಿಯಕರನೊಂದಿಗೆ ಎಸ್ಕೇಪ್ ಆಗಿದ್ದೆ ಅಂತ ಅಮೃತ ಹೇಳಿಕೆಯನ್ನು ಕೊಟ್ಟಿದ್ದಾಳೆ. ಅಲ್ಲದೆ ಅಂಡಮಾನ್ನಲ್ಲಿ ಬೈಕ್ ಬುಕ್ ಮಾಡಿ ಸುತ್ತಾಡಿದ ಬಗ್ಗೆಯೂ ಅಮೃತ ಹೇಳಿಕೆಯನ್ನು ಕೊಟ್ಟಿದ್ದಾಳೆ. ಇನ್ನು ಟೆಕಿ ಅಮೃತ ಹಾಗೂ ಪ್ರಿಯಕರನನ್ನ ಬೆಂಗಳೂರಿಗೆ ಕರೆತಂದಿರುವ ಪೊಲೀಸರು ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಮನೆ ಹಾಗೂ ಏರ್ಪೋರ್ಟ್ ಬಳಿ ಪೊಲೀಸರು ಪರಿಶೀಲನೆಯನ್ನು ನಡೆಸಿ ಘಟನೆ ನಡೆದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುತ್ತಾರೆ.
ಮಹಾಮಾರಿ ಕೊರೋನಾ ವೈರಸ್ಗೆ ಚೀನಾದಲ್ಲಿ ಸಾವಿರಾರು ಜನ ಬಲಿಯಾಗಿದ್ದಾರೆ ಅನ್ನೋ ಸುದ್ದಿ ಎಲ್ಲೆಡೆ ಹರಡ್ತಾ ಇದೆ. ಕೊರೋನಾ ವೈರಸ್ ಬಗ್ಗೆ ರಾಜ್ಯದಲ್ಲಿ ಯಾರೂ ಆತಂಕ ಪಡುವಂತ ಅಗತ್ಯ ಇಲ್ಲ ಅಂತ ಆರೋಗ್ಯ ಸಚಿವ ಶ್ರೀರಾಮುಲು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಿಕ್ಕಮಗಳೂರಲ್ಲಿ ಮಾತನಾಡಿದ ಸಚಿವರು, ಈಗಾಗಲೇ 97 ಜನರ ರಕ್ತವನ್ನು ಪರೀಕ್ಷೆಗೆ ಕಳಿಸಿದ್ದೀವಿ, ಅದರಲ್ಲಿ 68 ಜನರ ರಕ್ತ ಪರೀಕ್ಷೆ ವರದಿ ಬಂದಿದೆ, 68 ಜನರದ್ದು ನೆಗೆಟಿವ್ ಅಂತ ವರದಿ ಬಂದಿದೆ, ಉಳಿದವರದ್ದು ವರದಿಯು ಬರಬೇಕಾಗಿದೆ, ಮಾಹಿತಿ ಇದೆ, ಈಗ ಯಾರ್ದು ಕೂಡ ಪಾಸಿಟಿವ್ ಇಲ್ಲ ಅಂತ ವೈದ್ಯರು ತಿಳಿಸಿದ್ದಾರೆ. ಇದರಿಂದ ರಾಜ್ಯದಲ್ಲಿ ಕೊರೋನಾ ವೈರಸ್ ಬಗ್ಗೆ ಯಾರೂ ಆತಂಕ ಪಡುವಂತ ಅಗತ್ಯ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಸರ್ಕಾರ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ, ಕೇರಳ ವಾಹನಗಳ ತಪಾಸಣೆ ನಡೀತಾ ಇದೆ, ಎಲ್ಇಡಿ ಟಿವಿಗಳಲ್ಲಿ ಕಾಯಿಲೆ ಬಗ್ಗೆ ಅರಿವನ್ನು ಮೂಡಿಸಲಾಗ್ತಾ ಇದೆ, ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೊರೋನಾ ವೈರಸ್ ಬಗ್ಗೆ ಪ್ರಿಕಾಷನರಿ ಮೇಜರ್ಸ್ ಸುಮಾರಾಗಿ ಬಂದರು ಪ್ರದೇಶಗಳಲ್ಲಿ, ನಂತರ ಏರ್ಪೋರ್ಟ್ಗಳಲ್ಲಿ, ಕೇರಳದಿಂದ ಬಂದಂಥ ವಾಹನಗಳಲ್ಲಿ, ಮೊನ್ನೆ ಮೊಬೈಲ್ ಎಲ್ಇಡಿ ವ್ಯಾನನ್ನು ತರಿಸಿ ಎಲ್ಲ ಕಡೆ ಕೂಡ ಮುಂಜಾಗ್ರತಾ ಕ್ರಮಗಳು ಪ್ರಿಕಾಷನರಿ ಏನೇನು ತಗೋಬೇಕು ಅವೆಲ್ಲ ತಗೊಳ್ಳುವಂಥ ಕೆಲಸ ಮಾಡಿದ್ವಿ. ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ದ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ವಿರುದ್ದ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಆರೋಪಿಸಿ ಪ್ರತಿಭಟನೆ ನಡೆಸಿದ್ದಾರೆ. ನಗರದ ಮಹಾವೀರ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿ ಅನಂತಕುಮಾರ್ ಹೆಗಡೆ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಹಾತ್ಮ ಗಾಂಧೀಜಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ವಿರುದ್ದ ಅಪಹಾಸ್ಯದ ಮಾತುಗಳನ್ನು ಹೇಳಿದ್ದಾರೆ. ಈ ಮೂಲಕ ರಾಷ್ಟ್ರಕ್ಕೆ ಅಗೌರವವನ್ನು ತೋರಿಸಿದ್ದಾರೆ. ಕೂಡಲೇ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ದ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ದ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಿದ್ದಾರೆ. ಬೆಂಗಳೂರಿನ ಕೆಂಪಾಪುರ ಬಳಿ ವಾಲಿದ ಕಟ್ಟಡವನ್ನು ಬಿಬಿಎಂಪಿ ಅಧಿಕಾರಿಗಳು ತೆರವು ಮಾಡ್ತಾ ಇದ್ದಾರೆ. ಅಕ್ಕಪಕ್ಕದ ಕಟ್ಟಡಗಳ ಜನರನ್ನು ಈಗಾಗಲೇ ಸ್ಥಳಾಂತರ ಮಾಡಿ ಯಾರಿಗೂ ತೊಂದರೆ ಆಗದಂತೆ ಕಟ್ಟಡ ತೆರವು ಮಾಡಲಾಗ್ತಾ ಇದೆ. ಎರಡು ದಿನಗಳ ಹಿಂದೆ ವಾಲಿದ ನಾಲ್ಕಂತಸ್ತಿನ ಕಟ್ಟಡದ ತೆರವು ಕಾರ್ಯಾಚರಣೆ ಭರದಿಂದ ಸಾಗಿದೆ. 4-5 ದಿನಗಳ ಕಾಲ ತೆರವು ಕಾರ್ಯಾಚರಣೆ ನಡೆಯಲಿದೆ. ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ಯುವಕನ ಕುಟುಂಬದ ಮೇಲೆ ಯುವತಿಯ ಕುಟುಂಬಸ್ಥರು ಹಲ್ಲೆ ಮಾಡಿರುವ ಘಟನೆ ಯಾದಗಿರಿ ಜಿಲ್ಲೆಯ ಗುಳುಬಾಳದಲ್ಲಿ ನಡೆದಿದೆ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಗುಳಬಾಳ ಗ್ರಾಮದ ತುಳಸಿನಾಥ್ ಹಾಗೂ ಸುಮಿತ್ರ ಪ್ರೀತಿಸಿ ಮದುವೆಯಾಗಿದ್ದರು. ಕುಟುಂಬಸ್ಥರಿಂದ ದೂರವಾಗಿ ರಾಯಚೂರಲ್ಲಿ ಬದುಕು ನಡೆಸುತ್ತಿದ್ದಾರೆ. ಇದರಿಂದ ಆಕ್ರೋಶಗೊಂಡಿದ್ದ ಸುಮಿತ್ರ ಸಂಬಂಧಿಕರಾದ ನಾಗೇಶ್ ಹಾಗೂ ರಾಮು ಅನ್ನುವರು ತುಳಸಿನಾಥ್ ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿದ್ರು. ಕೈಯಲ್ಲಿ ತಲವಾರು ಹಿಡಿದು ಅವಾಚ್ಯ ಶಬ್ದಗಳಿಂದ ನಿಂದಿಸಿಲ್ಲದಲ್ಲದೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗುತ್ತಿದೆ. ಈ ಬಗ್ಗೆ ಹುಣಸಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ ಖರ್ದ ಗ್ರಾಮದಲ್ಲಿ ಬೆಳಂಬೆಳಿಗ್ಗೆ ರಸ್ತೆ ಅಗಲೀಕರಣಕ್ಕೆ ತೆರವು ಕಾರ್ಯಾಚರಣೆ ನಡೆದಿದೆ. ಉಗಾರ ಪಟ್ಟಣದ ಬಸ್ ನಿಲ್ದಾಣದಿಂದ ಕಾಗವಾಡ ಕ್ರಾಸ್ವರೆಗೆ ರಸ್ತೆ ಅಗಲೀಕರಣ ಕಾರ್ಯ ನಡೀತಾ ಇದೆ. ಇವತ್ತು ಏಕಾಏಕಿ ಬಂದು ಪುರಸಭೆ ಅಧಿಕಾರಿಗಳು ತೆರವು ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ನಮ್ಮ ಮನೆಗಳಲ್ಲಿನ ವಸ್ತುಗಳನ್ನು ಕೂಡ ತೆಗೊಳ್ಳಕ್ಕೆ ಸಮಯ ಕೊಟ್ಟಿಲ್ಲ. ಕೋರ್ಟ್ನಲ್ಲಿ ತಡೆಯಾಜ್ಞೆ ಇದೆ, ಆದರೂ ಕೂಡ ಏಕಾಏಕಿ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಂತ ಸ್ಥಳೀಯರು ಆರೋಪವನ್ನು ಮಾಡಿದ್ದಾರೆ. ಇನ್ನು ಪುರಸಭೆ ಅಧಿಕಾರಿಗಳನ್ನು ಕೇಳಿದ್ರೆ, ಈಗಾಗಲೇ ಒಂದು ವಾರದ ಹಿಂದೆ ಹೇಳಿದ್ದೀವಿ, ಕೋರ್ಟ್ ಆದೇಶದಂತೆ ತೆರವು ಮಾಡ್ತಾ ಇದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ. 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಸಮಾರೋಪ ಇವತ್ತು ನಡೆಯುತ್ತೆ. ಆದರೆ ಹಾವೇರಿಯಲ್ಲಿ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿಕ್ಕಿದೆ. ಅದಕ್ಕೆ ಸಿದ್ಧತೆಗಳು ನಡೀತಾ ಇದ್ರೆ ಇವತ್ತು ಕೂಡ ಸಾಕಷ್ಟು ಗೋಷ್ಠಿಗಳನ್ನ ನಾವು ನೋಡಿದ್ವಿ. ಸಮಾರೋಪ ಸಮಾರಂಭದಲ್ಲಿ ಸಾಕಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತೆ, ಬಟ್ ಯಾವುದು ಅದು ಅನುಷ್ಠಾನಕ್ಕೆ ಬರುತ್ತೆ ಅನ್ನೋದು ಪ್ರತಿ ವರ್ಷ ಇರುವಂತಹ ಪ್ರಶ್ನೆ. ಮತ್ತೆ ರಸಮಂಜರಿ ಕಾರ್ಯಕ್ರಮ ಇದೆ, ಖ್ಯಾತ ಹಿನ್ನೆಲೆ ಗಾಯಕ ವಿಜಯ್ ಪ್ರಕಾಶ್ ಅವರು ಇವತ್ತು ನಡೆಸಿಕೊಡ್ತಾರೆ ಕಲಬುರಗಿಯಲ್ಲಿ, ಅದು ಕೂಡ ಒನ್ ಆಫ್ ದ ಹೈಲೈಟ್ ಈ ಸಮ್ಮೇಳನದಲ್ಲಿ. ಎಸ್, ಇನ್ನು 6 ಗಂಟೆಗೆ ಸರಿಯಾಗಿ News 18 ಕನ್ನಡ ನೀವು ನೋಡಲೇಬೇಕು, ಮಿಸ್ ಮಾಡಲೇಬಾರದು. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಪವರ್ ಸ್ಟಾರ್ ಫಾರ್ ದ ಫಸ್ಟ್ ಟೈಮ್ News 18ಗೆ ನಮ್ಮ ಜರ್ನಿ ಬಗ್ಗೆ, ಅಂದ್ರೆ ಪುನೀತ್ ರಾಜ್ಕುಮಾರ್ ಅಂದ್ರೆ ಬಾಲ್ಯದಿಂದಲೇ ಅವರು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟವರು, ಆಗ್ಲಿಂದ ಕೂಡ ಒಂದಿಷ್ಟು ಸಿನಿಮಾಗಳನ್ನ ಮಾಡಿ ಸಿನಿ ಪ್ರೇಕ್ಷಕರನ್ನ ರಂಜಿಸಿದ್ದಾರೆ. ಈಗ ಅಫ್ಕೋರ್ಸ್ ಒಂದು ಹೀರೋ ಆಗಿ ಬಿಲ್ಡ್ ಆಗಿದ್ದಾರೆ, ಪವರ್ ಸ್ಟಾರ್ ಅಂತ ಕರೆಸ್ಕೊಳ್ತಾರೆ. ಆ ಜರ್ನಿ ಹೇಗಿತ್ತು ಅಂತ, ಬಾಲ್ಯದಿಂದ ಈ ಸಲದ ಒಂದು ಅವರ ಸಿನಿಮಾದ ಪುಟಾಣಿಯಿಂದ ಪವರ್ ಸ್ಟಾರ್ ವರ್ಗ ಅವರು ಬೆಳೆದಂತಹ ಬಗ್ಗೆ ಹೇಗೆ, ಚಲನಚಿತ್ರ ರಂಗದ ಕುರಿತಂತೆ ಆಗಿರ್ಬೋದು ಅಥವಾ ವೈಯಕ್ತಿಕ ಜೀವನ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಮಾತುಗಳನ್ನ ಆಡಿದ್ದಾರೆ. ಪ್ರೀಮಿಯರ್ ಶೋ, ಪವರ್ ಸ್ಟಾರ್ ಪ್ರೀಮಿಯರ್ ಶೋದಲ್ಲಿ ನೀವು ಅದನ್ನ ವೀಕ್ಷಿಸಬಹುದು 6 ಗಂಟೆಗೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇದೀಗ ವಜ್ರಾಯುಧ ರಹಸ್ಯವನ್ನು ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಮ್ಮದು.